ಎಸ್ ಇನ್ನು ಮುಂದಿನ ಸುದ್ದಿ ಕೊರೋನಾ ವೈರಸ್ ಉಂಟು ಮಾಡಿದ ಸಾವು ನೋವುಗಳಿಂದ ಜಗತ್ತು ಇನ್ನೂ ಚೇತರಿಸಿಕೊಂಡಿಲ್ಲ ಇದರ ನಡುವೆ ಇನ್ನೊಂದು ಕೋವಿಡ್ ರೀತಿಯಲ್ಲೇ ಮಾರಣಾಂತಿಕ ವೈರಸ್ ವಿಶ್ವವನ್ನು ಪ್ರವೇಶಿಸುವ ಆತಂಕ ಎದುರಾಗಿದೆ ರಷ್ಯಾದ ಕೊಲಿಮಾ ಹಿಮನದಿಯ ದರದಲ್ಲಿ ಸುಮಾರು ಐವತ್ತು ಸಾವಿರ ವರ್ಷಗಳಿಂದ ಹೂತು ಹೋಗಿದ್ದ ವೈರಸ್ಗಳು ವೈರಸ್ಗಳನ್ನು ವಿಜ್ಞಾನಿಗಳು ಪತ್ತೆ ಹಚ್ಚಿದ್ದಾರೆ ಐವತ್ತು ಸಾವಿರ ವರ್ಷಗಳ ಹಿಂದೆ ಅಬ್ಬಾ ಜಾಗತಿಕ ತಾಪಮಾನ ಹೆಚ್ಚಾಗುತ್ತಿದ್ದಂತೆ ಹಿಮ ನದಿ ಕರಗಿ ವೈರಸ್ಗಳು ಮರುಜೀವ ಪಡೆಯಲಾರಂಭಿಸುತ್ತಿವೆ ಇವು ಕೋವಿಡ್ಗಿಂತಲೂ ಭೀಕರವಾಗಿರುತ್ತವೆ ಎನ್ನಲಾಗಿದೆ ಈ ವೈರಸ್ಗಳಿಗೆ ಜೋಂಬಿ ವೈರಸ್ ಎಂದು ಹೆಸರಲಾಗಿದೆ ಹೀಗಾಗಿ ಹವಾಮಾನ ಬದಲಾವಣೆ ಮನುಷ್ಯನ ಪಾಲಿಗೆ ಅತಿ ದೊಡ್ಡ ಆತಂಕವನ್ನು ತಂದಿಟ್ಟಿದೆ ತಾಪಮಾನ ಜಾಸ್ತಿ ಆಗ್ತಿದ್ದಂಗೆ ಹಿಮ ಕರಗರ ಕರಗುತ್ತಿದೆ ಆಗ ಹಿಮದಿಂದ ಹೆಪ್ಪುಗಟ್ಟಿದ ವೈರಸ್ಗಳಿಗೆ ಮತ್ತೆ ಜೀವ ಬರ್ತಿದೆ ಸೈಬೀರಿಯಾದಲ್ಲಿ ಎಪ್ಪತ್ಮೂರು ವರ್ಷದ ಕ್ಲಾವೇರಿ ಹಿಮದ ಪದರಗಳ ಆಳದಲ್ಲಿ ಕಂಡುಬರುವ ಸುಮಾರು ಐವತ್ತು ಸಾವಿರ ವರ್ಷಗಳಷ್ಟು ಹಳೆಯ ದೈತ್ಯ ವೈರಸ್ಗಳನ್ನು ಅಧ್ಯಯನ ಮಾಡಲು ಹತ್ತು ವರ್ಷಗಳಿಗೂ ಹೆಚ್ಚು ಕಾಲ ವಿಜ್ಞಾನಿಗಳು ಕಾಲ ಕಳೆದಿದ್ದಾರೆ ಭೂಮಿ ಬೆಚ್ಚಗಾಗುತ್ತಿದ್ದಂತೆ ಹೊಸ ಸೋಂಕು ಭೂಮಿಗೆ ಅಪ್ಪಳಿಸುವುದು ಖಚಿತವಾಗಿದೆ ಈಗಾಗಲೇ ಕಳೆದ ವರ್ಷ ರಷ್ಯಾ ಜರ್ಮನಿ ಫ್ರಾನ್ಸ್ ದೇಶಗಳ ಸಂಶೋಧಕರು ಝೋಂಬಿ ವೈರಸ್ಗಳ ಬಗ್ಗೆ ಅಧ್ಯಯನ ನಡೆಸಿದ್ದಾರೆ ಈ ವೈರಸ್ಗಳು ಮನುಷ್ಯ ಪ್ರಾಣಿ ಸಸ್ಯಗಳ ಮೇಲೂ ಅಪಾಯಕಾರಿ ಪರಿಣಾಮ ಝೋಂಬಿ ವೈರಸ್ ಕೊರೋನಾಗಿತ್ಲೂ ಆಘಾತಕಾರಿ ಒಂದಷ್ಟೇ ಕೊರೋನಾ ಬಿಡ ನಾವು ನೋಡಿದ್ವಿ ಈ ಅಂಥದ್ದು ಇಲ್ಲ ಒಂಚೂರು ಜ್ವರ ಬಂತು ಅದೇನೋ ವೈರಲ್ ಆಗಿತ್ತಲ್ಲ ಏನೋ ರಾಗಿ ಗಂಜಿ ಡೋಲೋ ಸಿಕ್ಸ್ ಫಿಫ್ಟಿ ಮಾತ್ರೆ ಕೊರೋನಾದಿಂದ ಯಾರೆಲ್ಲ ಚೇತರಿಸ್ಕೊಂಡಿದಿರ ನಿಜಕ್ಕೂ ಗ್ರೇಟೆ ಆದರೆ ಕೊರೋನಾದಿಂದ ಸಾವು ನೋವು ಸಂಭವಿಸ್ತಲ್ಲ ಅಂಥವ್ರ ಮನೇಲಿ ಕೇಳೋರ್ ಗೊತ್ತಾಗುತ್ತೆ ಕೊರೋನಾ ಎಷ್ಟು ಭೀಕರ ಅಂತ ಸತ್ತವರು ಹೆಣ ಮುಟ್ಟಕ್ಕೆ ಬಿಡಲಿಲ್ಲ ಸತ್ತೋರು ಹೆಣ ಮನೆಗೆ ತರೋಕಾಗ್ಲಿಲ್ಲ ಈ ಪ್ರಾಣಿಗಳ ಅಂತ್ಯ ಸಂಸ್ಕಾರ ಮಾಡ್ತಾರಲ್ಲ ಹಂಗೆ ಗುಡ್ ಗುಡ್ಗುಡ್ಡೆ ಗುಡ್ ವೈರಸ್ ಸ್ಪ್ರೆಡ್ ಆಗುತ್ತೆ ಅಂತ ಆ ನೋವನ್ನು ಅನುಭವಿಸಿರ್ತಾರಲ್ಲ ಅವ್ರಿಗೆ ಗೊತ್ತಿರುತ್ತೆ ಆದರೆ ಕೊರೋನಾವನ್ನ ಮೀರಿಸಿದಂಥ ಭಯಾನಕ ಜೋಂಬೆ ವೈರಸ್ ಅಂದರೆ ಏನು ಬೇಕಾರಾಗ್ಬೋದು ವಿಶ್ವದಲ್ಲಿ ಪ್ರಕೃತಿ ಮುಂಚ್ಕೊಂಡ್ರೆ ಏನು ಬೇಕಾದ ಆಗಿಬಿಡುತ್ತೆ ಬಟ್ ಇದೊಂದು ಆತಂಕಕಾರಿ ವಿಷಯ ಬಟ್ ಇದು ಮನುಷ್ಯನಿಗೆ ತಗಲಿದ ಬಗ್ಗೆ ಅಲ್ಲಿ ಇಲ್ಲಿ ಇನ್ನೂ ವರದಿ ಆಗಿಲ್ಲ ಸಂಶೋಧನೆಗಳು ನಡೀತಾ ಇದೆ